ಒಂದನೇದಾಗಿ ಸೂರ್ಯ ವೇದನ, ಎರಡನೇದು
ಅಭ್ಯಾಸ ಮಾಡ್ತಾ ಹೋಗೋಣ. ನಮ್ಮ ದೇಹದಲ್ಲಿ ಪಂಚಪ್ರಾಣಗಳಿವೆ. ನಮ್ಮ ದೇಹದಲ್ಲಿ ಪಂಚ ಪ್ರಾಣಗಳಿವೆ. ಪಂಚ ಅಂದ್ರೆ ತಮ್ಗೆ ಗೊತ್ತಿದೆ, ಪಂಚ ಅಂದ್ರೆ ಐದು, ಪಂಚ ಅಂದ್ರೆ ಐದು. ಈ ಪಂಚ ಪ್ರಾಣಗಳಿವೆ ಯಾವಪ್ಪ ಆ ಪಂಚ ಪ್ರಾಣಗಳು ನೋಡ್ತಾ ಹೋಗೋಣ. ಒಂದೇದಾಗಿ ಪ್ರಾಣ, ಪ್ರಾಣ ಅಂದ್ರೆ ನಿಮಗೆ ಪ್ರಾಣ ಅಂದ್ರೆ ಉಸಿರು ಚೈತನ್ಯ. ಪ್ರಾಣ ಪ್ರಾಣ ಅಂದ್ರೆ ಉಸಿರು ಚೈತನ್ಯ ಅಂತ ಅರ್ಥ ಆಗುತ್ತೆ. ನಂತರ ಅಪಾನ ಎಂಬುದಾಗಿ, ಅಪಾನ ಮೂರನೇದು. ನಮ್ಮ ದೇಹದಲ್ಲಿ ಐದು ಪಂಚ ಪ್ರಾಣಗಳಿವೆ ಯಾವಪ್ಪ ಅವು? ಒಂದೇದಾಗಿ ಪ್ರಾಣ, ಒಂದೇದು ಪ್ರಾಣ, ಎರಡನೇದು ಅಪಾನ, ಮೂರನೇದು ಉದಾನ, ನಾಲ್ಕನೇದು ಸಮಾನ, ಐದನೇದು ವ್ಯಾನ. ಇದನ್ನು ನಾವು ಪಂಚ ಪ್ರಾಣಗಳು ಅಂತಂದೇಳಿ ಕರಿತೀವಿ. ಉಸಿರಿನ ಮುಖಾಂತರ ಈ ಪಂಚ ಪ್ರಾಣಗಳ ಮೇಲೆ ಹತೋಟಿ ಸಾಧಿಸುವುದೇ ಪ್ರಾಣಾಯಾಮವಾಗಿದೆ. ಏನಾಗಿದೆ, ಉಸಿರಿನ ಮುಖಾಂತರ ನಾವು ಉಸಿರನ್ನ ಹೊರಗೆ ಹಾಕಲು, ಅದಕ್ಕೆ ವೇಚಕ ಅಂತ ಕರಿತೀವಿ, ಪೂರಕ. ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಳ್ತೀನಿ. ಈಗ ರೇಚಕ, ಪೂರಕ, ಕುಂಭಕ ನೋಡ್ತಾ. ಒಂದೇದಾಗಿ ರೇಚಕ, ಎರಡನೇದು ಪೂರಕ, ಮೂರನೇದು ಕುಂಭಕ. ಏನಪ್ಪಾ ಅಂತಂದ್ರೆ ನೋಡ, ರೇಚಕ ಅಂದ್ರೆ ಏನು ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಫಸ್ಟ್ ಪೂರಕ ನೋಡೋಣ. ಪೂರಕ ನೋಡೋಣ. ಏನಪ್ಪ ಪೂರಕ ಅಂತಾನೆ ಕೇಳಿದೆ, ಆಮ್ಲಜನಕಯುಕ್ತ ಉಸಿರನ್ನ, ವಾಯುವನ್ನ ದೇಹದ ಒಳಗಡೆ ತೆಗೆದುಕೊಳ್ಳುವುದಕ್ಕೆ ನಾವು ಏನಂತ ಕರಿತೀವಿ, ಪೂರಕ ಅಂತ ಕರಿತೀವಿ. ಅರ್ಥ ಆಯ್ತು ಮಕ್ಕಳ? ಆಮ್ಲಜನಕಯುಕ್ತ ಉಸಿರನ್ನ ಅಥವಾ ವಾಯುವನ್ನ ದೇಹಕ್ಕೆ ತೆಗೆದುಕೊಳ್ಳುವುದಕ್ಕೆ ನಾವೇನಂತ ಕರಿತೀವಿ, ಪೂರಕ ಅಂತ ಹೇಳಿ ಕರಿತೀವಿ. ಅದೇ ರೀತಿ ರೇಚಕ, ಏನಪ್ಪ ರೇಚಕ? ರೇಚಕ ಅಂದ್ರ ನಾವು ತೆಗೆದುಕೊಂಡಂತ ಉಸಿರನ್ನ ಹೊರಹಾಕುವುದಕ್ಕೆ ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅಂತ ಆಮ್ಲವನ್ನ ಹೊರಹಾಕುವುದಕ್ಕೆ ನಾವೇನಂತ ಕರಿತವಪ್ಪ, ರೇಚಕ ಎಂತ ಕರಿತೇವೆ, ರೇಚಕ. ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅಂತ ಆಮ್ಲವನ್ನ ಹೊರಹಾಕುವುದಕ್ಕೆ ನಾವು ರೇಚಕ ಅಂತ ಹೇಳಿ ಕರಿತೀವಿ. ಈಗ ಕುಂಭಕ, ಏನಪ್ಪ ಕುಂಭಕ? ಕುಂಭಕ ಅಂದ್ರೆ ಉಸಿರನ್ನ ಸ್ವಲ್ಪ ಹೊತ್ತು ದೇಹದಲ್ಲಿ ಶ್ವಾಸಕೋಶದಲ್ಲಿ ತಡೆಯಿರುವುದು. ಸ್ವಲ್ಪ ಹೊತ್ತು
ప్రాణ హతోటి